ನಿಪ್ಪಾಣಿ ನಗರದಲ್ಲಿ ಇತ್ತೀಚೆಗೆ ಎಲ್ಲಿ ನೋಡಿದರಲ್ಲಿಯೂ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ವಾಹನಗಳ ಸಂಖ್ಯೆಯಲ್ಲಿ ಏರಿಕೆ ಆಗುತ್ತಿರುವುದು ಒಂದು ಕಾರಣವಾದರೆ ಬರಬರುತ್ತಾ ನಗರ ಚಿಕ್ಕವಾಗುತ್ತಾ ಹೋಗುತ್ತಿದೆ ಎಂಬ ಭಾಸ ಇನ್ನೊಂದೆಡೆ. ಆದರೆ ಇದಕ್ಕೆಲ್ಲ ಮೂಲ ಕಾರಣ ರಸ್ತೆಯ ಪಕ್ಕದಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡುತ್ತಿರುವ ವಾಹನಗಳು ಒಂದೆಡೆಯಾದರೆ ರಸ್ತೆಯನ್ನೇ ಆಕ್ರಮಿಸಿ ನಿಂತಿರುವ ಕೆಲ ಅಂಗಡಿಕಾರರ ಡಿಜಿಟಲ್ ಫಲಕಗಳು ಟ್ರಾಫಿಕ್ ಹೆಚ್ಚಾಗಲು ಇವೇ ಮಹತ್ವದ ಕಾರಣಗಳು. ಇನ್ನೂ ನಗರದಲ್ಲಿ ಬಹಳಷ್ಟು ವಾಹನಗಳು ನಂಬರ್ ಪ್ಲೇಟ್ಗಳಿಲ್ಲದೆ ಸುತ್ತುತ್ತಿರುವುದು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಾ ಬಂದಿದ್ದ ಶಹರ್ ಪೊಲೀಸ್ ಠಾಣೆಯ ವತಿಯಿಂದ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಿ ಸುಗಮ ಸಂಚಾರ ವ್ಯವಸ್ಥೆಗಾಗಿ ಕಳೆದ 2-3 ದಿನಗಳಿಂದ ನಗರದ ಪ್ರಮುಖ ಬೀದಿಗಳ ಹಾಗೂ ಇನ್ನಿತರ ಕಡೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡುವ ವಾಹನಗಳ ನಂಬರ್ ಪ್ಲೇಟ್ಗಳಿಲ್ಲದೆ ಸುತ್ತಿತ್ತಿರುವ ಬೈಕ್ಗಳ ಮೇಲೆ ಹಾಗೂ ರಸ್ತೆಗಳನ್ನು ಆವರಿಸಿಕೊಂಡಿರುವ ಬೀದಿ ಬದಿ ವ್ಯಾಪಾರಿಗಳ ನಾಮಫಲಕಗಳು ತೆರವುಗೊಳಿಸುವ ಮೂಲಕ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಿಎಸ್ಐ ಕೃಷ್ಣವೇಣಿ ಅವರು ಅಂಗಡಿಕಾರರು ಹಾಗೂ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ಮುಂದೆ ಶಿಸ್ತಿನ ಪಾರ್ಕಿಂಗ್ ವ್ಯವಸ್ಥೆ ಕಡೆ ಗಮನ ಹರಿಸಬೇಕು. ಇದರಿಂದ ನಗರದಲ್ಲಿ ಸುಗಮ ಸಂಚಾರದ ಜೊತೆಗೆ ಕೆಲವು ಬೈಕ್ ಕಳ್ಳತನ ಪ್ರಕರಣಗಳನ್ನು ತಡೆಯಬಹುದು. ಅದಕ್ಕಾಗಿ ಪೊಲೀಸರ ಜೊತೆಗೆ ನಾಗರಿಕರು ವ್ಯಾಪಾರಸ್ಥರು ಸಹಕರಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಎಸ್ಐ ಇಟ್ಟಲ್ ಪೂಜಾರಿ, ಎಸ್ಕೆ ನರಗೆಲ್, ಸಿಬ್ಬಂದಿಗಳಾದ ರಾಜು ದೇವಟೆ, ಸುದರ್ಶನ್ ಅಸ್ಕಿ, ಬಸವರಾಜ್ ಲೋಕುರೆ ಮುಂತಾದವರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು.